ಬಿಜೆಪಿ ಪಾರ್ಟಿ. ದಾಲ್ ರಮೇಶ್ ಅಣ್ಣವರು ಅಣ್ಣವರಿಗೆ ಪುಷ್ಪಮಾಲಿಕೆ ಹಾಕೋದ್ರ ಮೂಲಕ ಅವರು ಪ್ರಾರಂಭ ಮಾಡ್ತಾರೆ. ಹಾಗೆ ನಮ್ಮ ಈ ಭಾಗದ ಕೌನ್ಸಿಲರ್ ಸಾವಿತ್ರಮ್ಮನವರು ವೇದಿಕೆ ಮೇಲೆ ಬರಬೇಕು, ಪುಣ್ಯವತಿ ಜಯಣ್ಣ ವೇದಿಕೆ ಮೇಲೆ ಬರಬೇಕು. ಬೋಲೋ ಭಾರತ್ ಮದಕಿ, ಬೋಲೋ ಭಾರತ್ ಮದಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲ ಶ್ರೀರಾಮನ ಭಕ್ತರೆಲ್ಲ ಇದ್ದೀರಲ್ಲ, ಭಾರತದ 140 ಕೋಟಿ ಜನ ಕೂಡ ಶ್ರೀರಾಮನ ಭಕ್ತರೇನೆ. ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ರಾಮರಾಜ್ಯದ ಪರಿಕಲ್ಪನೆಯನ್ನ ಇಟ್ಕೊಂಡಿದ್ದಾರೆ, ಹೌದಾ ಅಲ್ವಾ? ಹಾಗಾಗಿ ಇವತ್ತು ಗೌರಿಬಿದನೂರು ನಗರ ಪ್ರದೇಶದಲ್ಲಿ ಲೋಕಸಭೆ ಚುನಾವಣೆಯನ್ನ ಮಾಡಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ಬಂದಿದ್ದೇವೆ. ಈಗ ತಾನೇ ನಿಮ್ಮನ್ನೆಲ್ಲ ಕೂಡ ಉದ್ದೇಶ ಮಾಡಿ ಮಾತನಾಡಿದಂಥ ನಮ್ಮ ಹಿರಿಯ ನಾಯಕರು, ಮಾನ್ಯ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಆರ್ ಅಶೋಕ್ ಅಣ್ಣವರೇ, ಈ ಭಾಗದ ಹಿರಿಯ ನಾಯಕರು ಆತ್ಮೀಯರು ಆಗಿರ್ತಕ್ಕಂಥ ರವಿನಾರಾಯಣ ರೆಡ್ಡಿ ಅಣ್ಣವರೇ, JDSನ ಅಭ್ಯರ್ಥಿಗಳಾಗಿದ್ದಂಥ ZP ಮೂರ್ತಿಯವರೇ, ನಮ್ಮ ಅಭ್ಯರ್ಥಿಗಳಾಗಿದ್ದಂಥ ಡಾಕ್ಟರ್ ಶಶಿಧರ್ ಅವರೇ, JDSನ ತಾಲೂಕು ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಮಂಜುನಾಥ್ ರೆಡ್ಡಿ ಅವರೇ, ಅದೇ ರೀತಿ ನಮ್ಮ ಪಕ್ಷದ ನಗರ ಮಂಡಲ ಅಧ್ಯಕ್ಷರು, ನಗರಸಭಾ ಸದಸ್ಯರು ಆಗಿರ್ತಕ್ಕಂಥ ಮಾರ್ಕೆಟ್ ಮೋಹನ್ ಅವರೇ, ಅದೇ ರೀತಿ ಈ ಭಾಗದ ನಗರಸಭಾ ಸದಸ್ಯರುಗಳಾಗಿರ್ತಕ್ಕಂಥ ಶ್ರೀಮತಿ ಸಾವಿತ್ರಮ್ಮನವರೇ, ನಮಸ್ತೆ, ಶ್ರೀಮತಿ ಪುಣ್ಯವತಿ ಜಯಣ್ಣ ಅವರೇ, ನನ್ನ ಸ್ನೇಹಿತರಾಗಿರ್ತಕ್ಕಂಥ ವೇಣುಗೋಪಾಲ್ ರೆಡ್ಡಿ ಅವರೇ, ಮುರಳಿ ಸ್ವಾಮಿ ಅವರೇ, ಎಲ್ಲ ನಗರ ಪ್ರದೇಶದಿಂದ ಬಂದಿರತಕ್ಕಂಥ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಚುನಾಯಿತ ಪ್ರತಿನಿಧಿಗಳೇ, ಇವತ್ತು ನಾವೆಲ್ಲ ಕೂಡ ಈ ಚುನಾವಣೆ ಬಂದಿದೆ, ಈ ಚುನಾವಣೆ ಎಲ್ಲ ಚುನಾವಣೆಗಳಂಗಲ್ಲ, ಈ ಲೋಕಸಭಾ ಚುನಾವಣೆ ನಿಮ್ಮೆಲ್ಲರ ಚುನಾವಣೆ, ನಿಮ್ಮೆಲ್ಲರ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ, ನಿಮ್ಮೆಲ್ಲರ ಬದುಕನ್ನ ಕಟ್ಟಿಕೊಡುವಂತ ಚುನಾವಣೆ. ಮೋದಿಯವರ ಗ್ಯಾರಂಟಿ ಇರ್ತಕ್ಕಂಥ ಚುನಾವಣೆ, ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ, ಮೋದಿಯವರ ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ ಬದುಕು ಕಟ್ಟಿಕೊಡಲ್ಲ, ಬದುಕನ್ನ ಹಾಳು ಮಾಡ, ನಮಗೆ ಹಾಳು ಮಾಡಬೇಕಾ ಬದುಕು ಕಟ್ಟಿಕೊಡ್ಬೇಕು? ಕೇಳಿಸ್ಕೊಳ್ತಾ ಇದ್ದೀರಮ್ಮ? ಬದುಕು ಕಟ್ಟಿಕೊಡ್ಬೇಕಾ ಬದುಕು ಹಾಳಾಗ್ಬೇಕು? ಇವತ್ತು ನಿನ್ನೆ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಬಿಜೆಪಿ, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಿನ್ನೆ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ಮುಂದಿನ 5 ವರ್ಷಗಳು ನಿರಂತರವಾಗಿ ಇವತ್ತು ಕೊಡ್ತಾ ಇರ್ತಕ್ಕಂಥ 5 ಕೆಜಿ ಅಕ್ಕಿಯನ್ನ ಮುಂದಿನ 5 ವರ್ಷಗಳು ಕೂಡ ಉಚಿತವಾಗಿ ಕೊಡ್ತೀವಿ ಅಂತ ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಕೋವಿಡ್ ಬಂದಾಗ 10 ಕೆಜಿ ಅಕ್ಕಿ ಕೊಟ್ಟವರು ಯಾರು? ಯಾರು ಕೊಟ್ಟವರು 10 ಕೆಜಿ? ಮಾನ್ಯ ನರೇಂದ್ರ ಮೋದಿಯವರು. ಲಸಿಕೆಯನ್ನ, ಕೋವಿಡ್ನ ಲಸಿಕೆ 2 ಬಾರಿ ನೀಡಿದ್ದಾರು. ಇವತ್ತು ನಾವು ಇಷ್ಟೆಲ್ಲ ಸೇರಿದ್ದೀವಿ, ನಾವೆಲ್ಲ ಆರೋಗ್ಯವಾಗಿದ್ದೀವಿ ಅಂತಂದ್ರೆ ನಮ್ಮ ಸರ್ಕಾರ ಕೊಟ್ಟಿದ್ದಕ್ಕಂಥ ಕೋವಿಡ್ನ ಲಸಿಕೆಯನ್ನ ಯಾರೂ ಕೂಡ ಮರಿಬಾರದು. ಅನೇಕರಿಗೆ ಚಿಕಿತ್ಸೆಗಳನ್ನು ನಾನು ಆರೋಗ್ಯ ಸಚಿವನಾಗಿ ಕೊಡಿಸಿದ್ದೇನೆ. ಈ ಜಿಲ್ಲೆಗೆ ಹಠ ಮಾಡಿ, ಹೋರಾಟ ಮಾಡಿ, ತ್ಯಾಗ ಮಾಡಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದಿದ್ದೇನೆ.
ಭಾರತರ ವಿರುದ್ಧ ಹೋರಾಟ ಮಾಡಿದ್ದೇವೆ. ಇವತ್ತು ಗೌರಿಬಿದನೂರಿಗೆ ಒಬ್ಬ ಆರೋಗ್ಯ ಸಚಿವನಾಗಿ ತಾಲೂಕು ಆಸ್ಪತ್ರೆಯನ್ನ ಕೊಟ್ಟಿರುವಂತ ಒಂದು ಹೆಮ್ಮೆ ನನಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಮಾನ್ಯ ಬಂಧುಗಳೇ, ನಮ್ಮ ಜಿಲ್ಲೆಯಲ್ಲಿ 65 ಕೆರೆಗಳಿಗೆ ನೀರನ್ನು ತುಂಬಿಸುವಂತ ಕೆಲಸ, ಪುಣ್ಯದ ಕೆಲಸ ಮಾಡಿದ್ದೇನೆ. ಇಷ್ಟೆಲ್ಲ ಮಾಡಿದ್ದೇವೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಇವತ್ತು ಕರ್ನಾಟಕದಲ್ಲೇ ಒಂದು ಮಾದರಿ ಕ್ಷೇತ್ರ ಆಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಅನಿರೀಕ್ಷಿತವಾದಂತ ಸೋಲಾಗಿದೆ ಚಿಕ್ಕಬಳ್ಳಾಪುರ. 1 ವರ್ಷದಲ್ಲಿ ಜನ ಇವತ್ತು ಅರ್ಥ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರದ ಬಗ್ಗೆ ಕೂಡ ಭ್ರಮ ನಿರಸನಾಗಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರ ಬಗ್ಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ. ಹಾಗಾಗಿ ಇವತ್ತು ತಮಗೆ ನಾನು ಹೇಳೋದು, ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ನಿಮ್ಮ ಮನೆ ಮಗನಾಗಿರ್ತಕ್ಕಂಥ ನನಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ. ಇವತ್ತು ನಾನು ಸ್ಥಳೀಯ ಅಭ್ಯರ್ಥಿ, ನಿಮ್ಮ ಸಮಸ್ಯೆಗಳ ಬಗ್ಗೆ ನನಗೆ ಗೊತ್ತಿದೆ, ರೈತರ ಸಮಸ್ಯೆ ಗೊತ್ತಿದೆ, ಈ ಭಾಗದ ಪ್ರತಿಯೊಬ್ಬರ ಬಗ್ಗೆ ಪ್ರತಿಯೊಬ್ಬರ ಸಮಸ್ಯೆ ಗೊತ್ತಿದೆ. ಅದಕ್ಕೆ ಏನು ಪರಿಹಾರವನ್ನು ಕಂಡುಹಿಡಬೇಕು ಅನ್ನುವಂಥ ಅನುಭವ ಕೂಡ ನನಗೆ. ಇವತ್ತು ನಾನು ಸಂಸದನಾದ್ಮೇಲೆ ಮಾನ್ಯ ನರೇಂದ್ರ ಮೋದಿಯವರ NDA ಕೂಟದಲ್ಲಿ ನಾನು ಒಬ್ಬ ಸದಸ್ಯನಿರ್ತೇನೆ, ಆಡಳಿತ ಪಕ್ಷದ ಸದಸ್ಯನಿರ್ತೇನೆ. ಆಗ ಹೆಚ್ಚಿನ ಅನುದಾನ ಬಂದು ಚಿಕ್ಕಬಳ್ಳಾಪುರ ಲೋಕಸಭೆ ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿ ಆಗ್ಬೇಕಾ ಬೇಡವಾ ಗೌರಿಬಿದನೂರು? ಇಲ್ಲಿ ಶಾಶ್ವತವಾದಂತ ನೀರನ್ನ ನೀರಾವರಿ ಯೋಜನೆಯ ಅನುಷ್ಠಾನಕ್ಕೆ ತರ್ತೀನಿ ಅಂತ ಮಾತನ್ನ ಕೊಡ್ತಾ ಇದ್ದೇನೆ. 11 ವರ್ಷದಿಂದ ಎತ್ತಿನ ಹೊಳೆ ಯೋಜನೆಯನ್ನ ಮಾಡ್ತಾ ಇದೆ. ಬಂದಿದೆಯಾ ನೀರು ಗೌರಿಬಿದನೂರಿಗೆ? ಬಹುಶಃ ನಮ್ಮ ಸರ್ಕಾರ ಇದ್ದಿದ್ರೆ ಇಷ್ಟೊತ್ತಿಗೆ ಗೌರಿಬಿದನೂರು ನೀರು ಬಂದಿರೋದು. ನಾನು ನಿಮಗೆ ಮಾತು ಕೊಡ್ತೇನೆ, ಆದಷ್ಟು ಶೀಘ್ರದಲ್ಲಿ ಎತ್ತಿನ ಹೊಳೆ ಯೋಜನೆ ಮಾತ್ರ ಅಲ್ಲ, ಶಾಶ್ವತವಾದಂಥ ನೀರಾವರಿ ಯೋಜನೆಯನ್ನು ಕೂಡ ನಿಮಗೆ ಮಾಡಿಸಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಮಾತನ್ನು ಕೊಡ್ತೀನಿ. ಇವತ್ತು ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 4,000 ಕಿತ್ಕೊಂಡಿದೆ ಈ ಸರ್ಕಾರ. ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ, ಅದನ್ನು ಕೂಡ ಕಿತ್ಕೊಂಡಿದೆ. ರೈತರು ಹಾಲು ಉತ್ಪಾದಕರು ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಾ ಇದ್ವಿ ಒಂದು ಲೀಟರ್ಗೆ, ಅದು ಕೂಡ ಬಂದ್ ಮಾಡಿದ್ದಾರೆ, ಕೊಡ್ತಾ ಇಲ್ಲ. ಇವತ್ತು ನಗರ ಪ್ರದೇಶದಲ್ಲಿ ಎಷ್ಟು ಮನೆ ಕಟ್ಟಿಸಿದ್ದಾರೆ. ಇವತ್ತು ಬಡವರಿಗೆ ಸೈಟ್ ಕೊಟ್ಟಿದ್ದಾರೆ ಈ ಸರ್ಕಾರ. ಕೊಟ್ಟಿದ್ಯಾ? ಒಂದ್ ಸೈಟ್ ಕೊಟ್ಟಿದಾರ? ಬಡವ್ರಿಗೆ ಮನೆ ಕಟ್ಕೊಟ್ಟಿದಾರ? ಆದ್ರೆ ನಿನ್ನೆ ಪ್ರಧಾನಮಂತ್ರಿಗಳು ಮಾತು ಕೊಟ್ಟಿದ್ದಾರೆ, ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಮುಂದಿನ 5 ವರ್ಷದಲ್ಲಿ ಈ ದೇಶದಲ್ಲಿ 3 ಕೋಟಿ ಬಡವರಿಗೆ ಉಚಿತವಾದಂತ ಮನೆಗಳನ್ನ, ಗುಣಮಟ್ಟದ ಮನೆಗಳನ್ನ ಕಟ್ಟಿಸಿಕೊಡ್ತೇನೆ ಅಂತ ಹೇಳಿದ್ದೆ. ಇದು ಮೋದಿಯವರ ಗ್ಯಾರಂಟಿ, 2000 ಅಲ್ಲ. ಹಾಗೆ ಮಹಿಳೆಯರು ಹೆಚ್ಚಿಗಿದ್ದೀರಿ, ಮಹಿಳೆಯರ ಬಗ್ಗೆ ಅಪಾರ ಗೌರವವನ್ನ ಮೋದಿಯವರು ಇಟ್ಕೊಂಡಿದ್ದಾರೆ. ಅದರಿಂದಲೇ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡಬೇಕು, ಮಹಿಳೆಯರನ್ನ ಮುಖ್ಯ ವಾಹಿನಿಯಲ್ಲಿ ತರಬೇಕು ಅಂತ ದೃಢ ಸಂಕಲ್ಪ ಮಾಡಿ ಮುಂದಿನ ಸಲ ವಿಧಾನಸಭೆ ಲೋಕಸಭೆಯಲ್ಲಿ ಕೂಡ
ಮಹಿಳೆಯರಿಗೆ 33% ಮೀಸಲಾತಿಯನ್ನ ತಂದಂತ ಗಂಡುಗಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂದೆ ಯಾವ ಕ್ಷೇತ್ರ ಮಹಿಳೆಗಾಗುತ್ತೆ ಗೊತ್ತಿಲ್ಲ ನಮ್ಗೆ. ಗೌರಿಬಿದ್ನೂರು ಆಗುತ್ತಾ, ಚಿಕ್ಕಬಳ್ಳಾಪುರ ಆಗುತ್ತಾ, ಯಾವ್ದಾಗುತ್ತೆ ನಮಗೆ ಗೊತ್ತಿಲ್ಲ. ಲೋಕಸಭೆಯಲ್ಲೂ ಅಷ್ಟೇ 33% ಮಹಿಳೆಯರಿರ್ತಾರೆ. 543 ಸುಮಾರು 150 ಹೆಚ್ಚು ಸಂಸದರು ಮಹಿಳೆಯರಾಗಿರ್ತಾರೆ ಭಾರತದಲ್ಲಿ 2020-29. ನಿಮಗೆ ಸಂತೋಷನಲ್ಲಮ್ಮ? ಮಹಿಳೆಯರಿಗೆ ಸಂತೋಷ ಇದೆಯಾ ಇಲ್ವಾ? ಸಂತೋಷ ಇದ್ರೆ ಮೋದಿಯವರಿಗೆ ಒಂದು ಜೋರಾದಂತ ಜಯ ಘೋಷಣೆಯನ್ನ ಕೂಗಬೇಕು ಅಂತ ಕೋರ್ತೇನೆ. ಮಾನ್ಯ ನರೇಂದ್ರ ಮೋದಿಯವರಿಗೆ, ಮಾನ್ಯ ನರೇಂದ್ರ ಮೋದಿಯವರಿಗೆ. ಇವತ್ತು ರೈತರ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಅನ್ನ ಕಿತ್ಕೊಂಡ್ರು. ಹೋಗ್ಲಿ, ರೈತರು ಏನು ಹೊಸದಾಗಿ TC ಹಾಕಬೇಕು, ಹೊಸದಾಗಿ ಬೋರ್ವೆಲ್ ಕೊರಿಸಿದ್ದಾರೆ, ಪಂಪು ಮೋಟರ್ ಅಳವಡಿಸಬೇಕು, ಹೊಸ ಕನೆಕ್ಷನ್ ಎಷ್ಟು ತಗೊಳ್ತಾ ಇದ್ದಾರೆ? 3 ಲಕ್ಷ ಅಣ್ಣ ರೈತ, ನನಗೆ ಗೊತ್ತು ನೋಡು, 3 ಲಕ್ಷ. ನಮ್ಮ ಸರ್ಕಾರದಲ್ಲಿ ಎಷ್ಟಿತ್ತು ಅಣ್ಣ? 25,000. ಇವ್ರು ರೈತರನ್ನ ಉದ್ಧಾರ ಮಾಡ್ತಾರಾ ಕಾಂಗ್ರೆಸ್? 2,000 ಕೊಡ್ತೀನಿ ಅಂತೇಳಿ ನಮ್ಮ ತಲೆ ಮೇಲೆ ಎಷ್ಟು ಸಾಲ ಇಟ್ಟಿದ್ದಾರೆ ಗೊತ್ತಾ? ಈ ವರ್ಷ 1,05,000 ಕೋಟಿ. ಎಷ್ಟು? 1,05,000 ಕೋಟಿ ಸಾಲ ಮಾಡಿದ್ದಾರೆ. ಸಾಲ ಯಾರು ತೀರಿಸ್ಬೇಕು? ಮುಖ್ಯಮಂತ್ರಿಗಳು ತೀರಿಸ್ತಾರ? ಅವ್ರ ಸಚಿವರುಗಳು ತೀರಿಸ್ತಾರ? ಶಾಸಕರುಗಳು ತೀರಿಸ್ತಾರ? ನಾವೆಲ್ಲ ತೀರಿಸ್ಬೇಕು. ನಮ್ಮ ತಲೆ ಮೇಲೆ ಕೂಡ ಸಾಲ ಇದೆ. ಸಾಲ ಮಾಡಿ ನಮ್ಗೆ 2,000 ಕೊಟ್ಟು, ಇದು ಘನಕಾರ್ಯನಾ? ಇದು ಒಂದು ಘನಕಾರ್ಯನಾ? ಈ ಎಲ್ಲ ಗ್ಯಾರಂಟಿಗಳಿಗೆ 5 ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ? 50,000 ಕೋಟಿ ಬೇಕು ಅಂತ ಹೇಳಿ. ಮತ್ತೆ 50,000 ಕೋಟಿ ಬೇಕಿದ್ರೆ ಇನ್ನೂ 55,000 ಕೋಟಿ ಹೆಚ್ಚಿಗೆ ಯಾಕೆ ಸಾಲ ಮಾಡಿದ್ದೀರಿ? ರಸ್ತೆ ಮಾಡಲಿಲ್ಲ, 1 ಕಿಲೋಮೀಟರ್ ರಸ್ತೆ ಮಾಡಲಿಲ್ಲ, ಒಂದು ಸೇತುವೆ ಕಟ್ಟಲಿಲ್ಲ, ಒಂದು ಮನೆ ಕಟ್ಟಲಿಲ್ಲ, ಒಂದು ಕಟ್ಟಡ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ, ಒಂದು ಶಾಲೆ ಇಲ್ಲ. ಇದಕ್ಕೆ ಕಾಂಗ್ರೆಸ್ನವರು ಓ ನಾವು ಏನೋ ಮಾಡಿಬಿಡ್ತೀವಿ, ಅಂಗೈಯಲ್ಲಿ ಚಂದ್ರನನ್ನು ತೋರಿಸ್ಬಿಟ್ಟು, ಅಂಗೈಯಲ್ಲೇ ತೋರಿಸ್ಬಿಟ್ಟು ಏನ ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ದೆ. ಕೋವಿಡ್ ಇದೆ ರೀ, ಪಾದಯಾತ್ರೆ ಮಾಡಬೇಡ್ರಿ ಅಂದ್ರೂ ಮಾಡಿದ್ವಿ. 3 ತಿಂಗಳಲ್ಲಿ ತಂದ್ಬಿಡ್ತೀವಿ ಮೇಕೆದಾಟು ಅಂತ. ಎಲ್ಲಪ್ಪ ನಿಮ್ ಮೇಕೆ? ನಿಮ್ ಮೇಕೆನೂ ಇಲ್ಲ, ದಾಟು ಇಲ್ಲ. ಮೇಕೆ ಇದೆಯಾ? ಮೇಕೆ ತಿನ್ಕೊಂಡು ಆರಾಮಾಗೋದಷ್ಟೇ, ಇವ್ರು ಮೇಕೆ ದಾಟ್ನ ಮರ್ತೋಗ. ಫಸ್ಟ್ ಚಾರ್ಜ್ ಹೆಂಗಸರಿಗೆಲ್ಲ ಫ್ರೀ ಅಂತಾರೆ, ಗಂಡಂದ್ರ ಹತ್ರ ಡಬಲ್ ವಸೂಲಿ ಮಾಡ್ತಾರೆ. ತರ ಈ ತರ ಮೋಸದ ರಾಜಕಾರಣ ಮಾಡಿ ಅಧಿಕಾರಕ್ಕೆ ಏರಿದೆ ಕಾಂಗ್ರೆಸ್. ಆದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಅಕ್ಕಿ ಸತತವಾಗಿ ಕೊಟ್ಟಿದ್ರು ಕೂಡ, ಮುಂದಿನ 5 ವರ್ಷಗಳು 5 ಕೆಜಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ, ಒಂದೇ ಒಂದ್ ದಿವಸ ಅವರು ನಾನು ಅಕ್ಕಿ ಕೊಟ್ಟೆ ಅಂತ ಹೇಳಲಿಲ್ಲ. ಯಾಕೆ ಅಂದ್ರೆ ಈ ದೇಶದ ತಾಯಂದ್ರು, ಸಹೋದರಿಯರು, ನನ್ನ ಸ್ವತ್ತು, ಈ ದೇಶದ ಸ್ವತ್ತು ನನ್ನ ಸಹೋದರಿಯರು ಅನ್ನುವಂತ ಜವಾಬ್ದಾರಿಯಿಂದ ನಾನು ಕೊಟ್ಟಿದ್ದೀನಿ, ಒಬ್ಬ ಸೇವಕನಾಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಬಿಟ್ರೆ ಇವ್ರ ರೀತಿಯಲ್ಲಿ ಇಚ್ಚಿಂದಾನೆ ಅನ್ನ ಭಾಗ್ಯ ಕೊಟ್ಟೆ, ಅನ್ನ ಭಾಗ್ಯ ಕೊಟ್ಟೆ, ತಿನ್ನೋ ಅನ್ನ ಕೂಡ ಅರಗಲ್ಲ, ಆ ತಿನ್ನೋದು ಕೂಡ ಅರಗಲ್ಲ ಇವ್ರು ಹೇಳಿರೋ ಅಷ್ಟು ಸಲ ಹೇಳಿದ್ದಾರೆ. ಮಾನ್ಯ ಪ್ರಧಾನಿಗಳು ಇನ್ನೊಂದು ಘೋಷಣೆ ಮಹಿಳೆಯರಿಗೆ ಹೇಳ್ಬಿಡ್ತೀನಿ ಕೊನೆಯದಾಗಿ. ಪ್ರತಿ ಮಹಿಳೆ
20,00,000 ರೂಪಾಯಿಯನ್ನ ಮಾನ್ಯ ನರೇಂದ್ರ ಮೋದಿ ಅವ್ರು ಕೊಡ್ತೀನಿ ಅಂತ ಹೇಳಿದ. ನೀವು ಯಾವ ಉದ್ದಿಮೆಯನ್ನಾದ್ರೂ ಪ್ರಾರಂಭ ಮಾಡಿ, ಶ್ಯೂರಿಟಿ ಬೇಕಿಲ್ಲ, 10,000 ಅಪ್ಪಿಯಲ್ಲ ಅಂತೇ ಏಮನ ಪತ್ರಮೋ ಲೇದಾ ಚೌಲ ಉಂಡೆ ಕಮ್ಮಲೋ ಇಮ್ಮಂಟಾರೆ ಅವನ ಕಡಪ 10,000. ಆಯ್ನ 20,00,000 20,00,000 ಯಾವುದೇ ಶ್ಯೂರಿಟಿ ಇಲ್ಲ, ನಿಮ್ಮ ಆಧಾರ್ ಕಾರ್ಡ್ ಒಂದು ಸಾಕು. ನಿಮ್ಮ ಆಧಾರ್ ಕಾರ್ಡ್ ಅದು ಮುದ್ರ ಬೇರೆ, ವಿಶ್ವಕರ್ಮ ಯೋಜನೆ ಬೇರೆ. ಈಗ ಪ್ರಣಾಳಿಕೆ ಬಿಟ್ಟಿರೋದು, ನೀವೇಳಿದ್ದು 10,00,000 ರೂಪಾಯಿ ಕೊಡ್ತಾ ಇದ್ವಿ ಇಷ್ಟು ದಿನ, ಈಗ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿರೋದವರು 20,00,000 ಒಬ್ಬರಿಗೆ. ಇದು ಬದುಕು ಕಟ್ಕೊಡುವಂಥದ್ದು. ನೀವೇನು ಬೇಕಾದರೂ ಮಾಡ್ಬೋದು. ಮಹಿಳೆಯರು ಟೈಲರಿಂಗ್ ಒಂದು ಅಂಗಡಿ ಇಡ್ಬೋದು, ಟೆಕ್ಸ್ಟೈಲ್ ಇಡ್ಬೋದು, ಸೀರೆ ಅಂಗಡಿ ಹಾಕಬಹುದು, ಹಾಲ್ ಡೈರಿ ತೆಗಿಬೋದು, ಇವತ್ತು ಏನಪ್ಪ ಅದು ಬ್ಯೂಟಿ ಪಾರ್ಲರ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಿಮ್ ಕಾಲ ಮೇಲೆ ನೀವು ಸ್ವತಂತ್ರ ಬದುಕನ್ನ, ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಳುವಂತ ಕೆಲಸ ಮಾನ್ಯ ನರೇಂದ್ರ ಮೋದಿ ಅವ್ರು ಮಾಡ್ತಾರೆ ಅನ್ನೋದನ್ನ ನೀವೆಲ್ಲ ಕೂಡ ಅರ್ಥ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮೆಲ್ಲರ, ನಿಮ್ಮ ಮನೆಯ ಮಗನಾಗಿ ನಾನಿವತ್ತು ಚಿಕ್ಕಬಳ್ಳಾಪುರದ ಮನೆಯ ಮಗನಾಗಿ ನಾನು ಕಣದಲ್ಲಿದ್ದೇನೆ. ನೀವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ಅಂತ ಮನವಿಯನ್ನ ಮಾಡ್ತೇನೆ. ಮಾಡ್ತೀರಾ? ನನ್ನ ಕ್ರಮ ಸಂಖ್ಯೆ, ನಮ್ಮ ಚಿಹ್ನೆ, ಕಮಲಕ್ಕೆ ಮತ. ಪ್ರಧಾನಮಂತ್ರಿಗಳನ್ನು ಯಾರೆಲ್ಲ ನೋಡಬೇಕು, ಯಾರೆಲ್ಲ ಹತ್ತಿರದಿಂದ ನೋಡಬೇಕು? ಎಲ್ಲರೂ ನೋಡ್ಬೇಕಮ್ಮ, ನೀವು ನೋಡ್ಬೇಕಾ? ಇದೇ 20ನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು 4 ಗಂಟೆಗೆ ಮಧ್ಯಾಹ್ನ. ನೀವೆಲ್ಲ ಕೂಡ ಬರ್ತೀರಾ? ನೀವು ಬನ್ನಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರನ್ನು ಕರ್ಕೊಂಡು ಬನ್ನಿ, ನಿಮ್ಮ ವಾರ್ಡ್ನಲ್ಲಿರ್ತಕ್ಕಂಥ ಎಲ್ಲರನ್ನು ಕರ್ಕೊಂಡು ಬನ್ನಿ. ಮಾನ್ಯ ನರೇಂದ್ರ ಮೋದಿಯವರನ್ನ ಹತ್ತಿರದಿಂದ ಕಂಡು ಅವರ ಮಾತುಗಳನ್ನ ಆಲಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.